भारत क्रिकेट कंड अत्यंत सभ्य क्रिकेटिग ईगा टीम इंडिया मुख्य कोच आगिरुव दि वॉल ख्यातिया राहुल द्राविड इंदु तम्म 49ने हुट्टुहब्बवन्नु आचरिसिकोळ्ळुत्तिद्दारे मैदानदोळगे हागू मैदानदाचे तन्नदे आद वर्चस्सन्नु होंदिरुव राहुल द्राविड टीम इंडिया पालिगे आपत् बांधव आगिद्दरु तानोब्ब स्टार आटगारनागि बेळेदु निंतरु सिंप्लिसिटि एन्नुवुदु कोंचवू बदलागिल्ल भारतद सार्वकालिक श्रेष्ठ ब्याट्स्मन्गळ सालिनल्लि गुरुतिसिकोंडिरुव विश्वद एंतह कठिन पिच् आदरू ಅಲ್ಲಿ ಸಚಿನ್ ತೆಂಡುಲ್ಕರ್ ಸೌರವ್ ಗಂಗೂಲಿ ವಿವಿಎಸ್ ಲಕ್ಷ್ಮಣ್ ಹೀಗೆ ವಿಶ್ವ ದಿಗ್ಗಜರೇ ವೈಫಲ್ಯಗೊಂಡರು ಅಂತಹ ಪಿಚ್ಗಳಲ್ಲಿ ನೆಲೆಯೂರಿ ನಿಲ್ಲುವ ಮೂಲಕ ದ್ರಾವಿಡ್ ಟೀಮ್ ಇಂಡಿಯಾ ಪಾಲಿಗೆ ಆಪತ್ ಬಾಂಧವ ಎನಿಸಿದ್ದರು ಇದೇ ಕಾರಣಕ್ಕಾಗಿ ದಿ ವಾಲ್ ಎನ್ನುವ ಮನ್ನಣೆಗೆ ಪಾತ್ರವಾಗಿದ್ದಾರೆ ಕ್ರಿಕೆಟ್ ಬಳಿಕವೂ ಭಾರತೀಯ ಕ್ರಿಕೆಟ್ಗೆ ಸೇವೆ ಸಲ್ಲಿಸುವ ಮೂಲಕ ರಾಹುಲ್ ದ್ರಾವಿಡ್ ಗಮನ ಸೆಳೆದಿದ್ದಾರೆ ದ್ರಾವಿಡ್ ಗರಡಿಯಲ್ಲಿ ಪಳಗಿದವರು ಇಂದು ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರರಾಗಿ ಹೊರಹೊಮ್ಮುತ್ತಿದ್ದಾರೆ 1996 ಏಪ್ರಿಲ್ 3 ರಂದು ಶ್ರೀಲಂಕಾ ವಿರುದ್ಧ ಪಂದ್ಯವನ್ನಾಡುವ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಗೆ ದ್ರಾವಿಡ್ ಪಾದಾರ್ಪಣೆ ಮಾಡಿದ್ದರು 164 ಟೆಸ್ಟ್ ಪಂದ್ಯಗಳಲ್ಲಿ 13288 ರನ್ ಗಳಿಸಿರುವ ದ್ರಾವಿಡ್ 36 ಶತಕ ಹಾಗೂ 63 ಅರ್ಧಶತಕ ಬಾರಿಸಿದ್ದಾರೆ ದ್ರಾವಿಡ್ ಅವರು ಬರೋಬ್ಬರಿ 31258 ಬಾಲ್ ಗಳನ್ನು ಎದುರಿಸಿ ದಾಖಲೆ ಬರೆದಿದ್ದಾರೆ ಇನ್ನು ದ್ರಾವಿಡ್ ಬ್ಯಾಟ್ಸ್ಮನ್ ಆಗಿ ಕ್ರಿಕೆಟ್ ಕ್ರೀಸ್ ನಲ್ಲಿ 44152 ನಿಮಿಷ ಆಡಿದ್ದಾರೆ ದ್ರಾವಿಡ್ 2012 ರಲ್ಲಿ ತಮ್ಮ ಕೊನೆಯ ಟೆಸ್ಟ್ ಪಂದ್ಯವನ್ನಾಡಿ ಟೆಸ್ಟ್ ಕ್ರಿಕೆಟ್ ಗೆ ನಿವೃತ್ತಿಯನ್ನು ಘೋಷಿಸಿದರು ವಿಕೆಟ್ ಕೀಪರ್ ಆಗಿಯೂ ಮಿಂಚಿದ ದ್ರಾವಿಡ್ ಟೆಸ್ಟ್ ಕ್ರಿಕೆಟ್ ನಲ್ಲಿ 210 ಕ್ಯಾಚ್ ಪಡೆದಿದ್ದಾರೆ ಏಕದಿನ ಕ್ರಿಕೆಟ್ ನಲ್ಲಿ 344 ಪಂದ್ಯಗಳನ್ನು ಆಡಿ 10889 ರನ್ಸ್ ದ್ರಾವಿಡ್ ಕಲೆ ಹಾಕಿದ್ದಾರೆ ಇದರಲ್ಲಿ 12 ಶತಕ ಹಾಗೂ 83 ಅರ್ಧಶತಕ ಸೇರಿವೆ ದ್ರಾವಿಡ್ ಅವರ ಮರೆಯಲಾಗದ ಇನ್ನಿಂಗ್ಸ್ ಪೈಕಿ 2000 ಇಸ್ವಿಯಲ್ಲಿ ಈಡನ್ ಗಾರ್ಡನ್ಸ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಪಂದ್ಯ ಕೂಡ ಒಂದು ಈ ಪಂದ್ಯದಲ್ಲಿ ಭಾರತ ಗೆಲ್ಲಲು ಹರಸಾಹಸ ನಡೆಸಿತು ವಿವಿಎಸ್ ಲಕ್ಷ್ಮಣ್ ರಾಹುಲ್ ದ್ರಾವಿಡ್ ಮತ್ತು ಸೌರವ್ ಗಂಗೂಲಿ ಹೋರಾಟ ನಡೆಸಿದರು ಲಕ್ಷ್ಮಣ್ 280 ರನ್ ಗಳಿಸಿದ್ದರೆ ದ್ರಾವಿಡ್ ಅಮೂಲ್ಯವಾದ 180 ರನ್ ಗಳ ಕೊಡುಗೆ ನೀಡಿದ್ದರು ಇನ್ನು ಆಸ್ಟ್ರೇಲಿಯಾದ ಎಡಿಲೇಡ್ ನಲ್ಲಿ 2003 ರಲ್ಲಿ ನಡೆದ ಆಸಿಸ್ ವಿರುದ್ಧ ಪಂದ್ಯದಲ್ಲಿ ದ್ರಾವಿಡ್ ಕೊಡುಗೆ ಮರೆಯಲು ಸಾಧ್ಯವಿಲ್ಲ ಇಲ್ಲಿ ಆಸ್ಟ್ರೇಲಿಯಾದ ಮೊದಲ ಇನ್ನಿಂಗ್ಸ್ ನಲ್ಲಿ 566 ರನ್ ಗಳಿಸಿತ್ತು ದ್ರಾವಿಡ್ 233 ಹಾಗೂ ಲಕ್ಷ್ಮಣ್ 148 ರ ಅಮೋಘ ಆಟದ ನೆರವಿನಿಂದ ಭಾರತ ಉತ್ತಮ ರನ್ ಗಳಿಸಿತು ಈ ಪಂದ್ಯದಲ್ಲಿ ಭಾರತ 4 ವಿಕೆಟ್ ಗಳ ಗೆಲುವು ಸಾಧಿಸಿತ್ತು 2004 ರಲ್ಲಿ ಪಾಕಿಸ್ತಾನ ವಿರುದ್ಧ ನಡೆದ ಪಂದ್ಯದಲ್ಲಿ ರಾಹುಲ್ ದ್ರಾವಿಡ್ ಅವರು ದ್ವಿಶತಕ ಸಿಡಿಸಿ ತಂಡವನ್ನು ಸೋಲಿನಿಂದ ಪಾರು ಮಾಡಿದ್ದರು ಈ ಪಂದ್ಯದಲ್ಲಿ ಇವರು 270 ರನ್ ಗಳ ಕಲೆ ಹಾಕಿದ್ದಾರೆ ಇದು ಪಾಕ್ ನೆಲದಲ್ಲಿ ಭಾರತ ಜಯಿಸಿದ ಮೊಟ್ಟಮೊದಲ ಟೆಸ್ಟ್ ಸರಣಿ ಗೆಲುವಾಗಿತ್ತು ಕ್ರಿಕೆಟ್ ನ ಸಜ್ಜನ ಸ್ಫೂರ್ತಿದಾಯಕ ಆಟಗಾರ ಎಂದು ಖ್ಯಾತರಾಗಿರುವ ದ್ರಾವಿಡ್ ಅವರಿಗೆ ರೆಡ್ ಎಫ್ಎಂ ಟೀಮ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನು ಅನೇಕ ಮಾಹಿತಿಯನ್ನ ಇದೇ ತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ನಿಮ್ಮ ಆರ್ಜೆ ಮಾಧುರಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ